ಅಂದ್ರೆ ನೀ ನನಗ್ ತುಂಬಾ ಬೇಕಾದವನುದ್ರು ನೀನ್ ಇಲ್ಲ ಅಂದ್ರೆ ನನ್ನ ಕೈಲಿ ಇರಕ್ ಆಗಲ್ಲ ನೀನ್ ಕಳೆದೋಗಿರೋದನ್ನ ನನ್ನಿಂದ ಸಹಿಸ್ಕೊಳ್ಳಕ ಆಗಲ್ಲದ್ರು ನಾನು ಕಳೆದೋಗಿಲ್ಲ ಕಳೆದು ಹೋಗಿರೋರನ್ನ ಹುಡುಕ್ತಾ ಇದೀನಿ ನೀನ್ ಹಾಗೆ ಅನ್ಕೊಂಡಿದ್ದೆ ಅದ್ರು ನಿಜವಾಗ್ಲೂ ಹೇಳಬೇಕು ಅಂದ್ರೆ ನಮ್ಮಿಂದ ನೀನ್ ಕಳೆದೋಗಿದ್ಯ ಬಾ ಮನೆಗೆ ಹೋಗೋಣ ನಾನು ಹೊರಟಿರೋ ಕೆಲಸ ಇನ್ನು ಕಂಪ್ಲೀಟ್ ಆಗಿಲ್ಲ ಅದು ಮುಗಿಯೋವರೆಗೆ ನಾನು ಮನೆಗೆ ಹೋಗಲ್ಲ ನಾನು ಬಿಡಲ್ಲ ನೋಡು ಹಗಲೊತ್ತು ನೀನು ಹುಡುಕೋ ಪ್ರೋಗ್ರಾಮ್ನ ಕಂಟಿನ್ಯೂ ಮಾಡ್ಕೋ ಸಂಜೆ ಆದ್ಮೇಲೆ ಅಲ್ಲಿ ಇಲ್ಲಿ ಯಾಕೆ ಇರ್ತೀಯ ನಾನಿಲ್ವಾ ನಿನ್ ಪಾಲಿಗೆ ನಮ್ಮ ಮನೆಗೆ ಬಂದಿರು ಹಾಗೆಲ್ಲ ಆಗಲ್ಲ ಶಾರ್ವರಿ ನಾನು ಅನ್ಕೊಂಡಿರೋ ಕೆಲಸ ಆಗೋವರೆಗೂ ನಾನು ಎಲ್ಲೂ ಬರಲ್ಲ ಧ್ರುವ್ ನಾನ್ ಕರೀತಿರೋದು ನಮ್ಮ ಮನೆಗೆ ನಿನ್ ಮನೆಗಲ್ಲ ಸೃಷ್ಟಿಗೆ ಮುಖ ತೋರಿಸಲ್ಲ ಅಂತ ಹೇಳಿದ್ಯ ನನಗಲ್ಲ ನೋಡು ಸೃಷ್ಟಿಯವ್ರ ಅಪ್ಪ ಅಮ್ಮ ಸಿಗೋವರೆಗೂ ನಮ್ಮ ಮನೇಲಿರು ಸಿಕ್ಕಮೇಲೆ ನಿಮ್ಮ ಮನೆಗೆ ಹೋಗು ಅದು ಹಾಗಲ್ಲ ಶಾರ್ವರಿ ಪ್ಲೀಸ್ ನನ್ನನ್ನ ಅರ್ಥ ಮಾಡ್ಕೋ ಹಾಗೂ ಇಲ್ಲ ಹೀಗೂ ಇಲ್ಲ ಇವಾಗ ನೀನು ನಮ್ಮ ಮನೆಗೆ ಬರ್ತಿದ್ಯ ಅಷ್ಟೇ ನೀನೇನಾದ್ರೂ ಬರ್ಲಿಲ್ಲ ಅಂದ್ರೆ ನಿಮ್ಮ ಅಮ್ಮನ ಕಾಲ್ ಮಾಡಿ ಹೇಳ್ತೀನಿ ಅವರೇ ಬಂದು ನಿನ್ನ ಕರ್ಕೊಂಡು ಹೋಗ್ತಾರೆ ಯೋಚನೆ ಮಾಡಿದ್ರು ನೀನು ನಮ್ಮ ಮನೆಗೆ ಬರ್ತೀಯೋ ಅಥವಾ ನಿಮ್ಮ ಮನೆಗೆ ಹೋಗ್ತೀಯೋ ಸರಿ ಈಗ ನೀನು ಹೊರಡು ನಾನು ಬರ್ತೀನಿ ನೀನ್ ಎಲ್ಲಿರ್ತೀಯ ಅಂತ ನನಗೇನ್ ಗೊತ್ತು ನಿನ್ನ ಹುಡುಕಕ್ಕೆ ನಾನು ಕ್ಯಾಬ್ ಮಾಡ್ಕೊಂಡು ಬಂದಿದ್ದು ಇವಾಗ ನಾನು ನಿನ್ ಜೊತೆನೆ ಬರ್ಬೇಕು ಸರಿ ಗಾಡಿ ಏನಿದೆಲ್ಲ ಹೇಳಿ ಮೇಲೆ ರೂಲ್ ಸೇವೆ ಮಾಡ್ತಾ ಇದ್ದಾಳೆ ಮೊದ್ಲೆ ವ್ರತ ಮಾಡ್ತೀನಿ ಅಂತ ಒಪ್ಕೊಂಡಿದ್ಲಲ್ಲ ಎಲ್ಲ ನಿನ್ಗೋಸ್ಕರ ಮತ್ತೆ ನಿನ್ ಜೀವನ ಸರಿ ಹೋಗ್ಬೇಕು ಎಲ್ರ ತರ ನೀನು ನಗ್ತಾ ನಗ್ತಾ ಜೀವನ ಮಾಡ್ಬೇಕು ಅಂತ ನಿನ್ಗೆ ಒಳ್ಳೇದಾಗ್ಲಿ ಅಂತ ಪ್ರತಿದಿನ ಇಲ್ಲಿ ಬಂದು ಉರುಳು ಸೇವೆ ಮಾಡ್ತಿದ್ದಾಳಮ್ಮ ನನ್ ಜೀವನಕ್ಕೆ ಏನಾಗಿದೆ ಚೆನ್ನಾಗೇ ಇದೀನಲ್ಲ ಮುದ್ದಾದ ಎರಡು ಮಕ್ಕಳು ಮಗಳ ತರ ನೋಡ್ಕೊಳ್ಳೋ ಅತ್ತೆ ಮಾವ ಇನ್ನು ನನ್ಗೇನಾದ್ರೂ ತೊಂದ್ರೆ ಆದ್ರೆ ನನ್ ಬೆನ್ನೆಲುಬಾಗಿ ನೀವ್ ನಿಂತಿದ್ದೀರ ಇನ್ನೇನ್ ಕಡಿಮೆ ಆಗಿದೆ ನನ್ಗೆ ಗಂಡಮ್ಮ ಹೌದಮ್ಮ ಹೆಣ್ಣಿಗೆ ನಿಜವಾದ ಸಂತೋಷ ಅಂದ್ರೆ ಗಂಡ ಅವನಿಲ್ಲ ಅಂದ್ರೆ ಏನಿದ್ರೆ ಏನೇಳು ಪ್ರಪಂಚದಲ್ಲಿ ಹೆಣ್ಣಿಗೆ ಶ್ರೇಷ್ಠವಾದ ಉಡುಗೊರೆ ಅಂದ್ರೆ ಅದು ಗಂಡ ಲಕ್ಷ್ಮಿ ನಿನ್ ಗಂಡ ನಿನ್ನ ಹತ್ರ ಬಂದು ಎಲ್ಲರ ತರ ಪ್ರೀತಿಯಿಂದ ಸಂಸಾರ ಮಾಡೋವರೆಗೂ ಈ ವ್ರತ ನಾನು ಮುಂದುವರಿಸ್ತಾನೆ ಇರ್ತೀನಿ ಚಿಕ್ಕಮ್ಮ ಇದೆಲ್ಲ ನನ್ನ ಹಣೆ ಬರಹ
ಏನೋ ಒಂದಾಗುತ್ತೆ ಅದಕ್ಕೋಸ್ಕರ ನೀವು ಇಷ್ಟೊಂದು ಕಷ್ಟಪಡಬೇಕಾ ಇಲ್ಲ ಲಕ್ಷ್ಮಿ ಧ್ರುವಂತು ನೀನು ಒಂದಾಗೋವರೆಗೂ ನಾನು ಈ ವ್ರತನ ಮುಂದುವರಿಸ್ತಾನೆ ಇರ್ತೀನಿ ನೋಡೋಣ ನನ್ನ ಭಕ್ತಿ ಗೆಲ್ಲುತ್ತಾ ಇಲ್ಲ ಆ ಬ್ರಹ್ಮನ ಹಣೆ ಬರಹ ಗೆಲ್ಲುತ್ತಾ ಅಂತ ನಂಗೆ ನಿಜವಾಗ್ಲೂ ನಂಬಕ್ ಆಗ್ತಿಲ್ಲ ಹೀಗಿರೋದು ನೀವೇನಾ ಇಷ್ಟೊಂದು ಬದಲಾಗಿರೋದು ನೀವೇನಾ ಇಷ್ಟು ವರ್ಷ ನನ್ನಲ್ಲಿ ಕೋಪ ತೋರಿಸ್ತಿದ್ದು ನೀವೇನಾ ಚಿಕ್ಕಮ್ಮ ನಿಮ್ಮ ಈ ಬದಲಾವಣೆ ನೋಡಿ ನನ್ಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ನಿಮ್ಮ ಪ್ರೀತಿ ನನ್ನ ಜೊತೆ ಇದ್ರೆ ಜೀವನದಲ್ಲಿ ಏನೇ ಬೇಕಾದ್ರೂ ಎದುರಿಸ್ತೀನಿ ನೀವ್ ಯಾಕೆ ಈ ತರ ಕಷ್ಟ ತಗೋತಿದ್ದೀರಾ ಭಾಗ್ಯ ನಿಮ್ಮಿಬ್ಬರನ್ನ ನೋಡಿ ನನಗೆ ತುಂಬಾ ಸಂತೋಷ ಆಗ್ತಿದೆ ನನ್ಗೆ ಇನ್ಯಾವ ಔಷಧಿನೂ ಬೇಡ ನನ್ನಂತ ಕೆಟ್ಟ ಮಗಳು ಹುಟ್ಟಬಾರ್ದಿತ್ತು ನೀವ್ ನನ್ನ ನೋಡ್ಬೇಕು ಅಂತ ಬಂದಾಗೆಲ್ಲ ನನ್ ಬಾಗಿಲು ತೆಗಿದೆ ನಿಮ್ ಮನ್ಸಕ್ ತುಂಬಾ ನೋವು ಮಾಡಿದೀನಿ ನಮ್ಮ ಅಪ್ಪ ಅಮ್ಮ ಯಾರು ಅವ್ರನ್ನ ತೋರಿಸಿ ಅಂತ ಬಲವಂತ ಮಾಡಿದೀನಿ ನೀವ್ ದೊಡ್ಡ ಸುಳ್ಳುಗಾರ ಮೋಸಗಾರ ಅಂತ ಸುತ್ತಿ ಚುಚ್ಚಿ ಮಾತಾಡಿದೀನಿ ಇದ್ಯಾವ್ದನ್ನು ಮನ್ಸಿಗೆ ಹಾಕೊಳ್ದೆ ನಮ್ಮ ಅಪ್ಪ ಅಮ್ಮನ ಹುಡುಕಿ ಕರ್ಕೊಂಬರಕ್ ಹೋಗಿದ್ದೀರ ಯಾಕಪ್ಪ ಈ ಕೆಟ್ಟ ಮಗಳ ಮೇಲೆ ನಿಮಗ್ ಯಾಕ ಅಷ್ಟೊಂದ್ ಪ್ರೀತಿ ಅಪ್ಪ ಮನೆಗ್ ಬಂದ ತಕ್ಷಣ ನೀನೇನಾದ್ರೂ ಅಡ್ಗೆ ಅಮ್ಮನ್ ಮಗಳು ಅಂತ ಹೇಳಿದ್ರೆ ಅಷ್ಟೇ ನಿಮ್ಮಪ್ಪ ನಿಮ್ಮಿಂದ ಗ್ಯಾರಂಟಿ ದೂರ ಆಗ್ಬಿಡ್ತಾರೆ ಮತ್ತೆ ಇನ್ಯಾವತ್ತು ಮನೆಗೆ ಬರಲ್ಲ ನನ್ನೇಲ್ ಪೆಟ್ಟದಷ್ಟು ಪ್ರೀತಿ ಇರೋ ಅಪ್ಪ ನಿಮ್ ಸ್ವಂತ ಮಗಳು ಅಂತ ಗೊತ್ತಾದ್ರೆ ನೀವ್ ನನ್ನ ಮಗಳು ಅಂತ ಒಪ್ಕೊಳ್ಳಲ್ವಾ ನನ್ನ ದೂರ ಮಾಡ್ತೀರಾ ಶಾರ್ವರಿ ಆಂಟಿ ಯಾಕೆ ಹಾಗೆ ಹೇಳಿದ್ರು ಹೌದಾ ಅಪ್ಪ ನಾನು ನಿಮ್ ಸ್ವಂತ ಮಗಳು ಅಂತ ಗೊತ್ತಾದ್ರೆ ನೀವು ನನ್ನ ದೂರ ಮಾಡ್ತೀರಾ
ನಾನೊಬ್ಳು ಅನಾಥೆ ಅಂತ ಗೊತ್ತಿದ್ರು ನಿನ್ ಸ್ವಂತ ಮಗ್ಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀರ. ಇನ್ನ ನಿನ್ ಸ್ವಂತ ಮಗ್ಳೆ ಅಂತ ಗೊತ್ತಾದ್ರೆ ನೀವೆಷ್ಟು ಖುಷಿ ಪಡ್ತೀರಾ? ಶಾರ್ವರಿ ಆಂಟಿ ಗೊತ್ತಿಲ್ಲ ಅಂತ ಅನ್ಸುತ್ತೆ, ಅದಕ್ಕೆ ಹಾಗೆ ಹೇಳಿದ್ದಾರೆ. ನೀವು ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಅಲ್ವಾ? ನನ್ ಜೊತೆನೆ ಯಾವಾಗ್ಲೂ ಇರ್ತೀರ ತಾನೆ? ಪ್ಲೀಸ್ ಬೇಗ ಬನ್ನಿ ಅಪ್ಪ. ನಿಮ್ ಜೊತೆ ಮಾತಾಡ್ಬೇಕು, ಇನ್ನೂ ತಪ್ಕೋಬೇಕು, ಸುತ್ತಾಡ್ಬೇಕು ಅಂತ ಅನ್ನಿಸ್ತಿದೆ. ಪ್ಲೀಸ್ ಬೇಗ ಬನ್ನಿ, ಬೇಗ ಬನ್ನಿ ಅಪ್ಪ. ನೀನೇನಾದ್ರೂ ಅಡ್ಗೆ ಅಮ್ಮನ್ ಮಗಳು ಅಂತ ಹೇಳಿದ್ರೆ ಅಷ್ಟೇ ನಿಮ್ಮಪ್ಪ ನಿಮ್ಮಿಂದ ಗ್ಯಾರಂಟಿ ದೂರ ಆಗ್ಬಿಡ್ತಾರೆ, ಮತ್ತೆ ಇನ್ಯಾವತ್ತು ಮನೆಗೆ ಬರಲ್ಲ. ಯಾಕೆ ಅಂದ್ರೆ ನಿಮ್ಮಪ್ಪಂಗೆ ಅಡ್ಗೆ ಅಮ್ಮ ಅಂದ್ರೆ ಸ್ವಲ್ಪನೂ ಇಷ್ಟ ಇಲ್ಲ. ಈಗ ನೀನು ಕೂಡ ಅವಳ ಮಗಳೇ ಅಂತ ಗೊತ್ತಾದ್ರೆ ನಿನ್ನನ್ನ ದೂರ ಮಾಡ್ತಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ ಪುಟ್ಟ, ನಿಮ್ಮಪ್ಪನ ಹತ್ರ ಯಾವ ಸತ್ಯನೂ ಹೇಳ್ಬೇಡ. ಈಗ ಹೇಗಿದ್ಯೋ ಹಾಗೆ ಸುಮ್ನೆ ಇದ್ಬಿಡು. ಹಾಗಿದ್ರೆ ನಾನು ಅವ್ರನ್ನ ಅಪ್ಪ ಅಂತ ಕರಿಬಾರ್ದ? ಬೇಡ, ನೀನೇನಾದ್ರೂ ಅಡ್ಗೆ ಅಮ್ಮನ್ನ ಅಮ್ಮ ಅಂತ ಕರೆದು ಅವ್ರನ್ನ ಅಪ್ಪ ಅಂತ ಕರೆದ್ರೆ ನಿಮ್ಮಪ್ಪ ನಿನಗ್ ಸಿಗಲ್ಲ. ಯೋಚನೆ ಮಾಡು ಪುಟ್ಟ, ಹುಷಾರು. ರಾಜ್ಕುಮಾರ ಎಲ್ಲಿದ್ಯೋ? ಡಾಕ್ಟ್ರೆ ಚೆನ್ನಾಗಿದ್ದೀರಾ? ಸಿಕ್ಕಿದ್ರಲ್ಲ, ಬನ್ನಿ ಕೂತ್ಕೊಳ್ಳಿ.
ಏನ್ ಮುಖ ನೋಡ್ತಿದ್ಯಾ, ಹೋಗಿ ಕಾಫಿ ಮಾಡ್ಕೊಂಡ್ ಬಾ. ಹ್ಮ್ ಸರಿ. ಸಕ್ಕರೆ ಹಾಕ್ಲಾ ಬೇಡ್ವಾ? ನಂಗಿನ್ನು ಶುಗರ್ ಬಂದಿಲ್ಲ, ಸಕ್ಕರೆ ಹಾಕ್. ಜಾಸ್ತಿನೇ ಹಾಕೊಂಡ್ ಬರ್ತೀನಿ. ಹಾಳಾಗ್ ಹೋಗ, ಕಂಡೋರ್ ಗಂಡಿನ ಪಕ್ಕ ಕೂತಿದಾಳಲ್ಲ, ಹೈ ಯಾವ ಗಳಗಲ್ ಬಿಟ್ಬಿಟ್ಲೋ ಏನೋ ಈ ಮಹಾತಾಯಿ ಮಾತಾಳಿ. ಇವಳಗಂತೂ ಒಂಚೂರು ನಾಚಿಕೆ, ಮಾನ ಮರ್ಯಾದೆ ಅದು ಯಾವುದೂ ಇಲ್ಲ. ಎಲ್ಲ ಒಳ್ಳೇದಾಗತ್ತೆ, ಇದ್ರು ಸ್ವಲ್ಪನಾದ್ರೂ ನಗು. ನನಗೆ ಸೃಷ್ಟಿ ತುಂಬಾ ನೆನಪಾಗ್ತಿದ್ದಾಳೆ. ನನ್ನ ನೋಡ್ಬೇಕು ಅಂತ ನನಗೆ ತುಂಬಾ ಆಸೆ ಆಗ್ತಿದೆ. ಎಲ್ಲ ಯೋಚನೆನು ಬಿಟ್ಟು ಸ್ವಲ್ಪ ಸುಧಾರಿಸ್ಕೋದ್ರು ನೋಡು, ಊಟ ತಿಂಡಿ ನಿದ್ದೆ ಎಲ್ಲಾನು ಬಿಟ್ಟು ಹೇಗಾಗಿದ್ಯಾ ಅಂತ. ಅಂದ್ರೆ ರೈಮಿಂಗ್ ಚೆನ್ನಾಗಿರ್ತದೆ ಅಂತ ಹೇಳದೆ, ಅಂದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕಿದೀನಿ, ಅವ್ರಿಗೆ ಎಷ್ಟು ಬೇಕೋ ಅಷ್ಟೇ ಹಾಕಿದ್ದೀನಿ. ಡಾಕ್ಟ್ರೆ ಕಾಫಿ ತಗೊಳ್ಳಿ. ಅಕ್ಕ ನಿನ್ ಕಾಫಿ ಬೇಕಾ? ದುಡ್ಡನ್ನ ತಗೊಂಡೋಗಿ ಊಟ ತಗೊಂಡ್ ಬಾ. ಯಾಕೆ ಯಾಕೆ ತರ್ಬೇಕು ಅಂತ? ಅಲ್ಲ ಬಿಸಿ ಬಿಸಿ ಅಡಿಗೆ ಎಲ್ಲ ಮಾಡಿಟ್ಟಿಲ್ವಾ? ಮೂಲಂಗಿ ಹುಳಿ ಬೇರೆ ಮಾಡಿದ್ವಿ, ಹೊಟ್ಟೆ ಮುರಿಬಾರ್ದು ಅಂತ ರುಚಿ ರುಚಿಯಾಗಿ ಮನೇಲಿ ಅಡಿಗೆ ಮಾಡಿಟ್ಟಿದ್ದು. ಆಚೆ ಊಟ ಯಾಕೆ ಬೇಕು ನಿಮ್ಗೆ? ಲೇ ಪ್ರಿಯಾ, ನಾನು ಧ್ರುವ್ ಜೊತೆ ಪ್ರೈವೇಟ್ ಆಗಿ ಕಾಲ ಕಳಿಬೇಕು, ಅದಕ್ಕೆ ತಗೋ. ಅರ್ಥ ಆಗಿರ್ಬೋದಲ್ವಾ? ನನಗೆ ಏನೇನೋ ಅರ್ಥ ಆಯ್ತು ಬಿಡಿ. ಅಲ್ಲ ನನಗ ಅರ್ಥ ಆಗಿದ್ದು ಏನಾದ್ರೂ ಈ ಮನೇಲಿ ನಡೆಯುತ್ತಾ? ಅದಕ್ಕಿಂತ ಹೆಚ್ಚಿಗೆನೆ ನಡೆಯುತ್ತೆ. ಕೊರೋನಾ ಹರಡದಂತೆ ತಡೆಗಟ್ಟಲು ಕಡ್ಡಾಯವಾಗಿ ಮಾಸ್ಕ್ ಬಳಸಿ, ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿ, ಆಗಾಗ ಕೈಗಳನ್ನ ಸ್ಯಾನಿಟೈಸ್ ಮಾಡ್ಕೊಳ್ಳಿ. ಸ್ಟೇ ಹೋಮ್, ಸ್ಟೇ ಸೇಫ್. ನಿನ್ ಮೇಲೆ ಪ್ರೀತಿ ಇರೋದಕ್ಕೆ ಅಲ್ವಾ ಪುಟ್ಟ, ನೀನ್ ಕೇಳಿದೆ ಅಂತ ನಿಮ್ಮ ಅಪ್ಪ ಅಮ್ಮನ ಹುಡುಕೊಂಡು ಅವನ್ ಈ ಮನೇನ ಬಿಟ್ಟು ಹೋಗಿರೋದು? ಇದನ್ನೆಲ್ಲ ನಾನು ಅನಾಥೆ ಅಂತ ಮಾಡ್ತಿದ್ರೆ? ಈಗಿರೋ ಪ್ರೀತಿ ನಾನು ಅವ್ರ ಸ್ವಂತ ಮಗಳು ಅಂತ ಗೊತ್ತಾದಾಗ ಹೇಗೆ ಇರತ್ತ? ಆಗ್ಲೂ ಅವ್ರು ನನ್ನ ಇಷ್ಟೇ ಇಷ್ಟಪಡ್ತಾರಾ?